ಮುಜುಗರ ತರ್ತಾ ಇದ್ದಾವೆ, ಕಡಿವಾಣ ಹಾಕಬೇಕು ಅಂತಂದೇಳಿ ಪತ್ರ ಬರೆದಿದ್ದಾರೆ ಸರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ವಿಧಾನ ಪರಿಷತ್ ಸದಸ್ಯರುಗಳು. ತಾವೇನು ಹೇಳ್ತೀರಾ ಸರ್ ಇದಕ್ಕೆ? ಇಲ್ಲ, ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಅಂತ ನಾನು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದೆ. ಮುಖ್ಯಮಂತ್ರಿಗಳಿದ್ದಾರೆ, ಆಡಳಿತ ನಡೀತಾ ಇದೆ, ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಬದಲಾಗೋದಿಲ್ಲ ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಚರ್ಚೆ ಅನಗತ್ಯ ಅಂತ ಹೇಳಿ ನಾನು ಕೂಡ ಹೇಳಿದೆ. ಆದರೂ ಕೆಲವು ನಾಯಕರು ಮಾತಾಡ್ತಾ ಇರೋದ್ರಿಂದ ಬಹಿರಂಗವಾಗಿ, ಅಂದರೆ ಸಚಿವರು ಜವಾಬ್ದಾರಿಯುತ ಸ್ಥಾನದಲ್ಲಿರೋರೆ, ಹೈಕಮಾಂಡ್ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದೆ ಸರ್. ನನಗೆ ಆ ಸ್ನೇಹಿತರು ಹೇಳಿದ್ದು ಅಂದರೆ, ಮಾಧ್ಯಮದವರು ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದಾಗ ನಾವು ಬೇಡ ಅಂತ ಯಾಕೆ ಹೇಳೋಣ, ನಾವು ಅಷ್ಟು ಬಿಟ್ಟರೆ ಬಿಯಾಂಡ್ ದಟ್ ಬೇರೆ ಏನಿಲ್ಲ. ಅಷ್ಟನ್ನು ನೀವು ಸ್ವಾತಂತ್ರ್ಯ ತಪ್ಪಿಸ್ಬಿಟ್ರೆ ಅದಕ್ಕೆ ಅವ್ರು ಹೇಳೋದು ಹಂಗೆ ವ್ಯಕ್ತಪಡಿಸೋ ಸ್ವಾತಂತ್ರ್ಯ ಇಲ್ವಾ ಕಾಂಗ್ರೆಸ್ ಒಳಗೆ? ಯಾರಿಗೆ? ಕಾಂಗ್ರೆಸ್ ಒಳಗೆ ಸಂದರ್ಭ ಬಂದಾಗ ಹೇಳಬೇಕು, ಈಗ ಬೇಡ. ಅವರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇರೋದಿಲ್ಲ, ನಮ್ಮ ಹೋಗ್ತಾರೆ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಹೋಗ್ತಾರೆ. ಈಗ ನಾನು ನನಗೆ ಕೆಲಸ ಇದ್ದರೆ ಹೋಮ್ ಮಿನಿಸ್ಟ್ರಿಯಲ್ಲಿ ನಾನು ಹೋಗ್ತೀನಿ. ಹೋದ ತಕ್ಷಣ ನಾನು ಆಗಲೇ ಅಲ್ಲಿ ಲಾಬಿ ಮಾಡೋಕ್ಕೆ ಹೋಗಿದ್ದೆ ಚೀಫ್ ಮಿನಿಸ್ಟ್ರಿಗೆ ಅಂತ ಹೇಳಿಬಿಟ್ರೆ ಅದು ಹೇಗೆ? ಅದೆಲ್ಲ ಅದು ಅನಗತ್ಯ, ಅದ್ರ ಬಗ್ಗೆ ಚರ್ಚೆನೇ ಅನಗತ್ಯ ಅಂತ ಹೇಳಿ ನನಗೆ. ಥ್ಯಾಂಕ್ ಯು.